ಸರ್, ಅಂದು ಸಿದ್ದರಾಮಯ್ಯ ತೊಡಗಿದ್ದಾರೆ, ಅದು ಸಮಯ ಇವತ್ತು ಉಲ್ಟಾಗಿದೆ, ನಿಮಗೆ ಶುಭ ಆಗಿದೆ, ಅವರಿಗೆ ಮೂಢ ಆಗಿರೋಣ ಕಾಡ್ತಾ ಇದೆ, ಏನು ಅನ್ಸುತ್ತೆ ಸರ್ ಇಲ್ಲೇ ಒಂದು ಕಡೆ ಶುಭ ಸಿಗುತ್ತೆ? ಅದ್ರ ಜೊತೆಗೆ ಸರ್ ಇಷ್ಟೆಲ್ಲ ಆದರೂ ಕೂಡ ಇವತ್ತು ದಸರಾ ಚಾಲನೆ ಕೂಡ ಕೊಡ್ತಾ ಇದ್ದಾರೆ ಸರ್ ಮೈಸೂರಲ್ಲಿ, ಏನು ಅನ್ಸುತ್ತೆ? ನೋಡಿ, ನಾನು ವಿಷಯ ಏನಂದರೆ ಅದ್ರ ಬಗ್ಗೆ ನಾನು ಮಾತಾಡೋದಕ್ಕಿಂತ ಕೂಡ ಒಂದಂತೂ ವಿಷಯ ಹೇಳ್ತೀನಿ ನಾನು. ಯಾವುದೇ ಒಂದು ಇದರಲ್ಲಿ ನಮ್ಮ ಹಳೆ ಹಿರಿಯರೊಂದು ಗಾದೆ ಮಾತಿರುತ್ತೆ, ಅವನ ಮನೆ ಹಾಳ ಅಥವಾ ಒಂದು ಊರನ್ನು ಹಾಳು ಮಾಡೋದಾಗಲಿ, ಒಂದು ಮನೆ ಒಂದು ಒಬ್ಬ ಮನುಷ್ಯನನ್ನು, ನಮ್ಮನ್ನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ನಾವು ತಪ್ಪು ಮಾಡದೆ ಹೋದರೂ ಕೂಡ ನೂರಕ್ಕೆ ನೂರು ನಮ್ಮ ಮನಸ್ಸಾಕ್ಷಿಗೆ ನಮ್ಮ ಆತ್ಮಸಾಕ್ಷಿಗೆ ಯಾವ ತಪ್ಪು ಮಾಡಿದೆ, ಒಳ್ಳೆಯ ಕೆಲಸಗಳು ಮಾಡಿಕೊಂಡು ಹೋಗ್ತಾ ಇರುವಂಥ ನಾವು ತೀರಾ ಹಿಂದುಳಿದ ಜಿಲ್ಲೆ ಅಂತೇಳಿ ಹೆಸರು ಮಾಡಿರೋಂಥ ಬಳ್ಳಾರಿಯನ್ನು ಅದನ್ನು ಮುಂದುವರಿಸಬೇಕು, ಅಭಿವೃದ್ಧಿ ಪಥದತ್ತ ನಾವು ತಗೊಂಡೋಗ್ಬೇಕು ಅಂತೇಳಿ ಕೆಲಸ ಮಾಡೋ ಸಂದರ್ಭದಲ್ಲಿ ಇಲ್ಲೇ ಸಲ್ಲದ ಆರೋಪಗಳನ್ನ ಮಾಡಿ, ಸುಳ್ಳು ಆರೋಪಗಳನ್ನ ಮಾಡಿ, ನಮ್ಮ ಮೇಲೆ ಅವರೇನು ಪಾದಯಾತ್ರೆ ಮಾಡಿ ಒಂದು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಸ್ವಾರ್ಥಕ್ಕೆ ಅವ್ರು ಮಾಡಿರುವಂಥ ಒಂದು ಪಾದಯಾತ್ರೆ. ಇವತ್ತು ಅದೇ ಎರಡನೇ ಬಾರಿ ಅವರು ಮುಖ್ಯಮಂತ್ರಿಯಾಗಿ ಗಂಗಾವತಿಯಿಂದ ನಾನು ಶಾಸಕನಾಗಿ ವಿಧಾನಸಭೆಯಲ್ಲಿ ಹೆಜ್ಜೆಯನ್ನಿಟ್ಟು ಅವರು ದೊಡ್ಡ ಪ್ರಮಾಣದ ಹಗರಣಗಳಲ್ಲಿ ಅವರು ಸಿಗಾಕ್ಕೊಂಡು ಮೈಸೂರಿಗೆ ಭಾರತೀಯ ಜನತಾ ಪಕ್ಷದ ನೇತೃತ್ವದಲ್ಲಿ ನಾನು ಪಾದಯಾತ್ರೆ ಮಾಡುವಂಥ ಸಂದರ್ಭ ಆಗಿರ್ಬೋದು. ಇವತ್ತು ನಾನು ಬಳ್ಳಾರಿಗೆ ಪ್ರವೇಶ ಆಗ್ತಾ ಇರುವಂಥದ್ದು, ಅವರು ಹಗರಣಗಳನ್ನ ತಲೆ ಮೇಲೆ ಹಾಕ್ಕೊಂಡ್ಬಿಟ್ಟು ಮನಸ್ಸಂತ ಇಲ್ದಂಗೆ ಇವತ್ತು ಇದ್ದಾರೆ. ಅವ್ರು ಏನು ಮೇಲ್ನೋಟಕ್ಕೆ ನಾನು ಯಾವ ತಪ್ಪು ಮಾಡಿಲ್ಲ ಅಂದರೂ ಕೂಡ ಅವರು ತಪ್ಪುಗಳು ಮಾಡಿದ್ದಾರೆ ಅನ್ನೋದಕ್ಕೆ ಪದೇ ಪದೇ ವಾಲ್ಮೀಕಿ ಹಗರಣದಲ್ಲಿ 182 ಕೋಟಿ ಅಂದರೆ ಅಲ್ಲಲ್ಲ, ಅದು ಬರೀ 90 ಕೋಟಿ ಅಂತ ಹೇಳಿದರು. ಅಂದರೆ ಹಗರಣ ಆಗಿದ್ದನ್ನು ಒಪ್ಕೊಂಡ್ರು. ನಾಗೇಂದ್ರ ಅವರು ಜೈಲ್ಗೋದ್ರು, ರಾಜೀನಾಮೆ ಕೊಟ್ಟರು, ಜೈಲ್ಗೋದ್ರು, ಹಗರಣ ಆಗಿದ್ದನ್ನು ಸಾಕ್ಷಾತ್ ಮುಖ್ಯಮಂತ್ರಿಗಳೇ ಸದನದಲ್ಲೇ ಒಪ್ಕೊಂಡ್ರು. ಆಮೇಲೆ ಈ ಸೈಟ್ಗಳು ಬಂದರೆ ನಾವು ಯಾವ ತಪ್ಪು ಮಾಡಿಲ್ಲರಿ, 14 ಸೈಟ್ ನಮ್ಮ ಶ್ರೀಮತಿ ತೊಗೊಂಡಿದ್ದಾರೆ, 62 ಕೋಟಿ ಹಣ ಕೊಟ್ಬಿಡ್ರಿ ನೀವು, ನಾವು ವಾಪಸ್ ಕೊಟ್ಬಿಡ್ತೀವಿ ಅಂತ ಹೇಳಿದರು. ಅಂದರೆ ಇವತ್ತು ಯಾವ ಹಣ ಇಲ್ಲದೆ ಮತ್ತೆ ಸೈಟ್ ವಾಪಸ್ ಕೊಟ್ಟರು ಅಂದರೆ ಭಯಭೀತರಾಗಿದ್ದಾರೆ. ನಾನು ತಪ್ಪು ಮಾಡ್ಕೊಂಬಿಟ್ಟಿದ್ದೀನಿ, ಹಗರಣದಲ್ಲಿ ಸಿಲುಕಾಕ್ಕೊಂಡಿದ್ದೀನಿ, ಈ ಸೈಟ್ ವಾಪಸ್ ಕೊಟ್ಬಿಟ್ರೆ ಕೇಸಿಂದ ನಾನು ತಪ್ಪಿಸ್ಕೋಬೋದು ಅಂತೇಳಿ, ಈ ಹಿಂದೆ ಜನಾರ್ದನ್ ರೆಡ್ಡಿ ಅವರಿಗೆ, ಯಡಿಯೂರಪ್ಪ ಅವರಿಗೆ CBI ಕೇಸ್ ಆಗಬೇಕು, ಅವ್ರ ಬಂಧನ ಆಗಬೇಕು, ಅವ್ರನ್ನ ಜೈಲ್ಗೆ ಆಗಬೇಕು, ಅಧಿಕಾರದಲ್ಲಿದ್ದರೆ ತನಿಖೆ ಮಾಡಲಿಕ್ಕೆ ಆಗಲ್ಲ ಅಂತ ಹೇಳಿದ್ದವರು ಇವತ್ತು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಡೋದಕ್ಕೆ ಅವ್ರ ಕೈಲಾಗದೇನೆ, ರಾಜೀನಾಮೆ ಕೊಡೋದಕ್ಕೂ ಆಗದೇನೆ, ಏನು FIR ತಕ್ಷಣ ಯಾಕೆ ರಾಜೀನಾಮೆ ಕೊಡಬೇಕು ಅಂತೇಳಿ ಈ ರೀತಿ ಮಾತಾಡ್ತಾ ಇದ್ದಾರೆ. ಅಂದರೆ ಇಡೀ ರಾಜ್ಯ ಜನರು ಮಾಧ್ಯಮ ಸ್ನೇಹಿತರು ತಾವೇ ತೋರಿಸ್ತಾ ಇದ್ದಾರೆ, ಹಿಂದೆ ಅವ್ರು ನಮ್ಮ ಬಗ್ಗೆ ಏನು ಮಾತಾಡಿದರು. ಇವತ್ತು ಅವರಿಗೆ ಆ ಪರಿಸ್ಥಿತಿ ಬಂದಾಗ ಅವರು ಇವತ್ತು ಯಾವ ರೀತಿ ಅಧಿಕಾರ ಕೈ ಬಿಟ್ಕೊಳ್ಳೋದೇನೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಅವತ್ತು ನಮಗೆ ಲಾಲ್ಕೃಷ್ಣ ಅದ್ವಾನಿ ಅವರು ದೆಹಲಿಯಿಂದ ಒಂದೇ ಒಂದು ಫೋನ್ ಮಾಡಿದರು, ಯಡಿಯೂರಪ್ಪ ಅವರಿಗೆ ನನಗೆ ಫೋನ್ ಮಾಡಿ ತಾವೆಲ್ಲರೂ ಕೂಡ ಅಧಿಕಾರ ಬಿಟ್ಕೋಬೇಕು, ಈ ರೀತಿ ಆರೋಪಗಳು ಬಂದಿದೆ, ಒಂದು ಸಲ ನೀವು ಆರೋಪ ಮುಕ್ತರಾದ ಮೇಲೇ ನಾವು ಮುಂದೆ ಯೋಚನೆ ಮಾಡೋಣ ಅಂತೇಳಿ ಒಂದು ಕ್ಷಣ ಕೂಡ ಯೋಚನೆ ಮಾಡಿದ್ದೇನೆ. ಯಡಿಯೂರಪ್ಪ ಅವರು ನಾವೆಲ್ಲರೂ ಕೂಡ ಜೊತೆಗೂಡಿ ನಗುನಕ್ಕಂತ ಮಳೆ ಬರ್ತಾ ಇದ್ರು ಕೂಡ ಮಳೆಯಲ್ಲೇ ಓಡೋಡಿ ಹೋಗಿ ನಾವು ಗವರ್ನರ್ಗೆ ನಗುನಕ್ಕಂತ ನಾವು ರಾಜೀನಾಮೆ ಕೊಟ್ಟಿದ್ದು ಇಡೀ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಮಾಧ್ಯಮಗಳೇ ಸಾಕ್ಷ್ಯ ಅದಕ್ಕೆ. ಇವತ್ತು ಇವರು ಮುಖ್ಯಮಂತ್ರಿ ಸ್ಥಾನ ಬಿಟ್ಕೊಳ್ಳೋದಕ್ಕಾಗದೇನೆ ಇವತ್ತು ಸೈಟ್ ವಾಪಸ್ ಕೊಟ್ಟೆ, 62 ಕೋಟಿ ಕ್ಯಾಶ್ ಕೊಡ್ರಿ ಅಂತಾರೆ, ಸೈಟ್ ವಾಪಸ್ ಕೊಟ್ಟೆ ಅಂತಾರೆ. ಇನ್ನೊಂದೇನೆಂದರೆ ಇದು ಪ್ರಕರಣ 14 ಸೈಟ್ದಲ್ಲ, ತಾವು ಇವತ್ತು ಮೈಸೂರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು, ಅವ್ರ ಮಕ್ಕಳು, ಅವ್ರ ಸ್ನೇಹಿತರು, ಅವ್ರ ಸ್ನೇಹಿತರ ಮಕ್ಕಳು, ಎಲ್ಲ ಅನಾಮಧೇಯ ವ್ಯಕ್ತಿಗಳು ಅಂದರೆ ಬಿನಾಮಿ ಹೆಸರುಗಳಲ್ಲಿ 100+ ಸೈಟ್ಗಳನ್ನ ತಗೊಂಡಿದ್ದಾರೆ. ಇದು 4,000 ರಿಂದ 5,000 ಕೋಟಿ ನಡುವೆ ಬರುವಂಥ ಅತಿ ದೊಡ್ಡ ಸ್ಕ್ಯಾಮ್ ಇದು. ಇದು 14 ಸೈಟು ಸ್ಕ್ಯಾಮೇ ಅಲ್ಲ, ಇದು ಅವ್ರಿಗೆ ಇವತ್ತು ಗಾಬರಿ ಏನಂತಂದರೆ ಇದು ಇನ್ವೆಸ್ಟಿಗೇಷನ್ ಪ್ರಾರಂಭ ಆದರೆ ಅಲ್ಲಿ ಸೈಟ್ ಪಡ್ಕೊಂಡಿರೋರು ಎಲ್ಲರನ್ನೂ ಕೂಡ CBI ED ಅವರು ಕರೀತಾರೆ, ಆ ಸೈಟ್ ತೊಗೊಳ್ಳೋ ಯೋಗ್ಯತೆ ಅವ್ರಿಗೆ ಇತ್ತ ನೋಡ್ತಾರೆ, ಅವ್ರ ಬ್ಯಾಕ್ಗ್ರೌಂಡ್ ತೊಗೊಳ್ತಾರೆ, ಅವ್ರ ಬ್ಯಾಕ್ಗ್ರೌಂಡು ಇವರೇ ಅನ್ನೋದು ನಾಳೆ ಗೊತ್ತಾಗ್ಬಿಟ್ರೆ ನನಗೆ ಮುಳುವಾಗುತ್ತೆ ಅನ್ನೋ ಒಂದು ಭಯ ಬಂದಿದೆ. ಸೊ ಇದು ದೊಡ್ಡ ಪ್ರಮಾಣದ ತನಿಖೆ ಆದರೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವೊಬ್ಬ ಮುಖ್ಯಮಂತ್ರಿ ಕೂಡ ಮಾಡದಿರೋಷ್ಟು ದೊಡ್ಡ ಹಗರಣ ಅಂದರೆ ಅದು ಮುಡ ಹಗರಣ, ಸಿದ್ದರಾಮಯ್ಯ ಅವರ ಹಗರಣ.